ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೆ. ನಿನ್ನೆ ನಮ್ಮ ವಿಧಾನ ಪರಿಷತ್ತಿನ 13 ಜನ ಶಾಸಕರು, ಮಾಜಿ ಪ್ರಧಾನಿಗಳ ದೇವೇಗೌಡರು, ಕುಮಾರಸ್ವಾಮಿ ಅವರ ಚರ್ಚೆ ಮಾಡಿ ನಾವು ಈ ಸಾರಿ ಸಭಾಪತಿ ಸ್ಥಾನವನ್ನು ಕೇಳೋಣ, ನಾವು ಅವರಿಗೆ ಉಪಸಭಾಪತಿ ಬೆಂಬಲ ಕೊಡೋಣ ಅಂತ ತೀರ್ಮಾನ ಆಯಿತು. ಆ ತೀರ್ಮಾನದ ಹಿನ್ನೆಲೆಯಲ್ಲಿ ನಿನ್ನೇನಂದ್ರೆ ಮುಖ್ಯಮಂತ್ರಿಗಳಿಗೆ ಬಸವರಾಜ ಹೊರಟ್ಟಿ ಅವರು 1-to-1 ಭೇಟಿ ಆಗಬೇಕು ಅನ್ನುವಂಥ ಒಂದು ನಮ್ಮಲ್ಲಿ ಮಾತನ್ನು ಹೇಳಿದರು. ಅದರ ಪ್ರಕಾರ ಇವತ್ತು ನಾನು ಮುಖ್ಯಮಂತ್ರಿಗಳು ಭೇಟಿ ಆದೆ, ಮುಖ್ಯಮಂತ್ರಿಗೆ ಹೇಳಿದೆ. ಮುಖ್ಯಮಂತ್ರಿಗಳು ಆಯಿತು, ನಾನು ಸಂಜೆ ಈವ್ನಿಂಗ್ ಸಭೆ ಐತಿ, ನಮ್ಮ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಏನು ಸಾಧ್ಯ ಐತೆ ಅದನ್ನು ಮಾಡ್ತೀವಿ, ಮಾಡಿದ್ಕೊಂಡು ನಿಮಗೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತ, ನಿಮ್ಮ ನಾಯಕರು ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳಿದರು. ಇಷ್ಟನ್ನು ಮುಖ್ಯಮಂತ್ರಿಗಳು ಹೇಳಿದರು. ನಮ್ಮಲ್ಲೇ ನಿನ್ನೆ ತೀರ್ಮಾನ ಏನಾಗಿದೆ ಅಂದರೆ ಉಪಸಭಾಪತಿ ಹುದ್ದೆ ನಮಗೆ ಬೇಡ, ನಾವು ನಾಮಿನೇಷನ್ ಕೊಡೋಂಗಿಲ್ಲ, ಸಭಾಪತಿನೇ ಕೇಳೋಣ. ಯಾಕಂದರೆ ಎಲ್ಲರೂ ಹಿಂದೆ ಈಗ ಈ ಸದನದಲ್ಲಿ ನಾನು ಹಿರಿಯ ಸದಸ್ಯನಾಗಿನಿ, ಅದಕ್ಕೆ ಎಲ್ಲ ಪಕ್ಷದವರು ಒಂದು ಸ್ವಲ್ಪ ಎಲ್ಲ ಕೂಡಿ ಅವ್ರನ್ನ ಮಾಡಿದರೆ ಒಂದು ಎಲ್ಲದಕ್ಕೂ ಗೌರವ ಬರುತ್ತೆ ಅನ್ನೋಂಥ ಮಾತನ್ನು ಎಲ್ಲ ಮಾತಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತು ನಾವು 13 ಜನ ಅವರಿಗೆ ಬೆಂಬಲವನ್ನು ಉಪಸಭಾಪತಿ ಕೊಡ್ತೀವಿ ಅನ್ನೋಂಥ ತೀರ್ಮಾನ ಮಾಡಿವಿ. ಅದಕ್ಕೆ ನಾವು ಸಭಾಪತಿ ಸ್ಥಾನಕ್ಕೆ ನಾವು ಕೇಳಲಿಕ್ಕೆ ತೀರ್ಮಾನ ಮಾಡಿವಿ. ಮುಖ್ಯಮಂತ್ರಿ ಇಲ್ಲ ಆಯಿತು, ಏನು ತಕರಾರಿಲ್ಲ, ನಾವು ನಮ್ಮ ಸಭೆ ಕರೆದಿವಿ ಎಲ್ಲರಿಗೂ, ಅದು ಗೊತ್ತಿಲ್ಲ ಆಯಿತು. ಅವ್ರು ಇಷ್ಟ ಹೇಳಿದರು, ನಾವು ಸಭೆ ಕರೆದಿವಿ, ನಿಮ್ಮ ಬಗ್ಗೆ ನಮಗೆ ಗೌರವ ಐತಿ, ಅದು ಬಟ್ ನಮ್ಮ ಸಭೆ ಕರೆದು ಅವ್ರನ್ನು ಎಲ್ಲ ಶಾಸಕರನ್ನು ಅಂದರೆ MLCಗಳನ್ನು ನಾವು ಮಾತಾಡ್ತೀವಿ, ಅವ್ರ ಒಪಿನಿಯನ್ನು ಕಲೆಕ್ಟ್ ಮಾಡ್ತೀವಿ, ಮಾಡಿದ ನಂತರ ನಿಮಗೆ ನಿಮ್ಮ ಇವ್ರಿಗೆ ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಹೇಳಿ. ಹೌದು, ದೇವೇಗೌಡರು ಪ್ರಧಾನಮಂತ್ರಿಗಳು ಕೂಡ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವ್ರು ಕೂಡ ಮಾತಾಡಿದ್ದು ಗೊತ್ತಿದೆ, ನಮ್ಮ ಎದುರಿಗೆ ಮಾತಾಡ್ಯಾರ. ಮುಂದೇನಾಯ್ತು ನನಗೆ ಗೊತ್ತಿಲ್ಲ, ಮಾತಾಡಿದ್ದಂತೂ ನಿಜ. ಮತ್ತು ದೇವೇಗೌಡರು ಈ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಹೇಳ್ಯಾರ, ಇದೊಂದು ಸಾರಿ ಅವರಿಗೆ ಕೊಡ್ರಿ, ಸೀನಿಯರ್ ಅದಾರ, ಇಷ್ಟು ವರ್ಷದಿಂದ 40 ವರ್ಷದಿಂದ ಅದಾರ, ಅದಕ್ಕೆ ಎಲ್ಲರಿಗೂ ಗೌರವ ಬರ್ತೈತೆ, ಅವ್ರಿಗೆ ಕೊಟ್ರು ಅಂತ ಮಾತನ್ನು ಹೇಳ್ಯಾರ. ಅವರು ನಡ್ಡಾ ಅವರು ಅವ್ರ ಬಯೋಡೇಟಾ ಕಳಿಸ್ಕೊಂಡಿದ್ರು ಅಂತ ಬಯೋಡೇಟಾ ಕಳಿಸ್ಕೊಟ್ಟಾರ. ಆ ಬಯೋಡೇಟಾ ತೊಗೊಂಡು ಅವರು ನಾವು ರಾಜ್ಯದ ಅಧ್ಯಕ್ಷರು ಕಮ್ಯುನಿಕೇಟ್ ಮಾಡ್ತೀವಿ ಅಂತ ದೇವೇಗೌಡರು ಹೇಳ್ಯಾರ. ಅವ್ರು ಏನು ಮಾಡ್ಯಾರ ಮುಂದೆ ನನಗೆ ಗೊತ್ತಿಲ್ಲ. ಈಗ ನಾವು ಯಾಕೆ ನಾವು ಅದನ್ನು ಕನಸು ಕಾಣೋನು, ಈಗ ನಮ್ಮದೊಂದು ತೀರ್ಮಾನ ಐತಿ, ನಮ್ಮ ತೀರ್ಮಾನಕ್ಕೆ ಅವ್ರು ಒಪ್ತಾರ ಅಂತ ನಮಗೆ ಅನಿಸ್ತಿದೆ. ಈಗ ಮತ್ತು ಇದರಲ್ಲಿ ಬಿಹಾರದಲ್ಲಿ ಏನಾಯಿತು, ನಿತೀಶ್ ಕುಮಾರ್ ಬಹುಮತ ಇತ್ತಾನೆ, ಹೂಡಾಂದು ಏನಾಯ್ತು ಆಗಿದೆ, ಈಗ ಅವರು ಸ್ವಲ್ಪ ತ್ಯಾಗ ಮಾಡಬೇಕು. ಯಾಕಂದ್ರೆ ಉಳಿದದ ರಾಜಕೀಯ ಅಂತಲ್ಲ, ನಾನೊಬ್ಬ ಸೀನಿಯರ್ ಮನುಷ್ಯ ಆದೀನಿ, ಹಿಂದೆಲ್ಲ 6-7 ತಿಂಗಳು ಮಾಡಿ ಸಭಾಪತಿಯಾಗಿ ಕೆಲಸ ಮಾಡೀನಿ, ಅದಕ್ಕೆ ಯಾರು ಕೂಡ ನಾನು ಯಾವುದೇ ರೀತಿ ಇದನ್ನ ಇಟ್ಕೊಂಡಿಲ್ಲ, ಎಲ್ಲರಿಗೂ ನಾನು ಸರಿಯಾಗಿದ್ದೀನಿ, ಮತ್ತು ಸದನವನ್ನು ಸರಿಯಾಗಿ ನಡೆಸೋಣ ಅನ್ನೋಂಥ ನಂಬಿಕೆ ಎಲ್ಲರ ಕಡೆ ಇದೆ. ಪಕ್ಷ ಅವರವ್ರ ಪಕ್ಷದಲ್ಲಿ ಅವ್ರು ಚರ್ಚೆ ಮಾಡಬೇಕು. ಬಟ್ ಒಟ್ಟಾರೆ ಏನಂದರೆ ಭಾಳ ಮಂದಿ ಶಾಸಕರು ಅಪಾರ್ಟ್ ಫ್ರಮ್ ದಿ ಪಾರ್ಟಿ ಹೊರಟ್ಟಿಯವರಾದ್ರೆ ಅಡ್ಡಿ ಇಲ್ಲ ಅನ್ನೋಂಥ ಒಂದು ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಬಟ್ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳ್ತು ಅವರವ್ರ ಪಕ್ಷ, ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ, ಅವ್ರ ಪಕ್ಷ ತೀರ್ಮಾನ ಏನು ಮಾಡ್ತದೆ ಕೊಡಲಿಲ್ಲ ನೋಡು. ನಾವೊಂದು ತೀರ್ಮಾನ ಮಾಡೀವಿ ಏನಂದ್ರೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಬಿಟ್ಟೆವು ನಾವು, ಮತ್ತು ಅವರು BJP ಅವ್ರು ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಇರ್ತೀವಿ ನಾವು, ಏನು ಮಾಡೋಕ್ಕಾಗ್ತಿದೆ ಅಲ್ಲ. ನನಗೆ ಗೊತ್ತಿಲ್ಲ ಅದು, ನಾ ಹೆಂಗೆ ಹೇಳಿದ್ರೆ ನನ್ನ ವಿಚಾರವನ್ನು ಹೇಳ್ತೀನಿ. ಇವತ್ತು ನಮ್ಮ ವಿಚಾರ ಏನಂದರೆ ಅವರು ಸಹಮತವನ್ನು ವ್ಯಕ್ತಪಡಿಸ್ತಾರೆ ಅಂತ ನಂಬಿಕೆ ನನಗಿದೆ. ಆ ಹಿನ್ನೆಲೆ ಮಾಡಿ ಚರ್ಚೆ ಆಗಿಲ್ಲ ನಿನ್ನೆ ಚರ್ಚೆ ಆಗಿಲ್ಲ, ಇಲ್ಲ ಏನೂ ಚರ್ಚೆ ಆಗಿಲ್ಲ ಅದು ನಿನ್ನೆ. ಇದೇನಂದರೆ ಇದರ ಈಗ ಭೇಟಿ ಆಗಕ್ಕೆ ಅವ್ರು ಹೇಳಿದರು 1-to-1 ಭೇಟಿ ಆಗಬೇಕಂದ್ರೂ ಭೇಟಿ ಆಗಿವಿ. ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ಯಾರೆ, ಸಂಜೆ ಗಡಿಸಿ ನಾವು ಸಭೆಯನ್ನು ಕರೆದಿದ್ದೀನಿ, ತೀರ್ಮಾನ ಮಾಡ್ತೀವಿ, ಮಾಡಿ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳಿದ್ರು ಇಷ್ಟ ಸಾಕಾ.